ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಆಗಸ್ಟ್ 28 ಮೈಸೂರಿನ ಅಶೋಕಪುರಂ ದಕ್ಷಿಣ ವಲಯದ ರೈಲ್ವೆ ಕಾರ್ಯಾಗಾರ ಆವರಣದಲ್ಲಿ ಅಖಿಲ ಭಾರತ SC/ST ಅಸೋಸಿಯೇಷನ್ ವತಿಯಿಂದ ಒಳ ಮೀಸಲಾತಿ ಮತ್ತು ಕೆನೆಪದರದ ಪರವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿಷಯವಾಗಿ ಮೈಸೂರಿನ ಅಶೋಕಪುರಂನ ಮುಖ್ಯ ಕಾರ್ಯನಿರ್ವಾಹಕರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಖಿಲ ಭಾರತ SC/ST ಅಸೋಸಿಯೇಷನ್ ಅಧ್ಯಕ್ಷರಾದ ಚಂದ್ರಶೇಖರ್, ಕಾರ್ಯದರ್ಶಿ ಮಧುಸೂದನ್, ವೇದಮೂರ್ತಿ, ರಾಮಕೃಷ್ಣ, ರಜನಿ, ಮಾದೇವು, ಶಂಕರ್, ರಾಜೇಶ್ವರಿ, ಸುರೇಶ್, ರಾಮಕೃಷ್ಣ, ರವಿಕುಮಾರ್, ಹನುಮಂತು, DS ಮಧು, ಅನಿಲ್, ಕಿಶೋರ್, ಮಾದೇವಸ್ವಾಮಿ, ಬಸವರಾಜು, ಲಿಂಗರಾಜು, ಜ್ಯೋತಿ, ಪುಟ್ಟಸ್ವಾಮಿ, ಚಂದ್ರಪ್ರಕಾಶ್, ಶ್ರೀನಿವಾಸ್ ರವರು ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರಿಗೂ ಭೀಮ ನಮಸ್ಕಾರಗಳು. ಸೊ ಈ ದಿನ ನಾವು ಈ ಪ್ರತಿಭಟನೆ ನಾವು ಹಮ್ಮಿಕೊಂಡಿರೋ ಮೂಲ ಕಾರಣ ಏನು ಅಂತ ಅಂದ್ರೆ, August 1 ಸುಪ್ರೀಂ ಕೋರ್ಟಲ್ಲಿ 7 ಜಡ್ಜ್ಗಳಿದ್ದ ಒಂದು ಸದಸ್ಯರ ಪೀಠ ಒಂದು ಆದೇಶನ ರಾಜ್ಯ ಸರ್ಕಾರಗಳಿಗೆ ಕೊಡುತ್ತೆ. ಅದು ಏನು ಅಂತ ಅಂದ್ರೆ, ರಾಜ್ಯ ಸರ್ಕಾರಗಳು ಆಯಾ ರಾಜ್ಯಗಳಲ್ಲಿ ಇದುವರೆಗೆ ಮೀಸಲಾತಿ ಅಡಿಯಲ್ಲಿ SC/ST ಕ್ಯಾಟಗರೀಸ್ ಏನಿದೆ, ಮೀಸಲಾತಿ ಅಡಿಯಲ್ಲಿ ಮೀಸಲಾತಿನ ತಗೊಂಡು ಅವರು ಎಷ್ಟು ಮುಂದುವರೆದಿದ್ದಾರೆ ಅನ್ನೋ ಸ್ಟಾಟಿಸ್ಟಿಕ್ಸ್ ನ ಕೊಡಬೇಕು. ಸ್ಟಾಟಿಸ್ಟಿಕ್ಸ್ ನ ಕೊಟ್ಟ ನಂತರ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಏನಾಗುತ್ತೆ ಅಂತ ಅಂದ್ರೆ, ಸೊ ಯಾವ ಜಾತಿ ಅಥವಾ ಯಾವ ಪಂಗಡಗಳು ಅಮಾಂಗ್ಸ್ ST & ST ಮೀಸಲಾತಿ ಉಪಯೋಗ ತಗೊಂಡು ಮುಂದುವರೆದಿದ್ದಾರೆ, ಆ ಜಾತಿಗಳಿಗೆ ಮೀಸಲಾತಿಯ ಏನಿದೆ ಅದನ್ನ ಕಡಿತಗೊಳಿಸಬೇಕು ಅಥವಾ ರೀಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ಅನ್ನೋದು ಮೂಲ ಉದ್ದೇಶ ಆಗಿರುತ್ತೆ. ಸೊ ಇದು ಮೂಲತಃವಾಗಿ ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ಅಂತ ನಾವೆಲ್ಲರೂ ವಿರೋಧಿಸ್ತಾ ಇದ್ವಿ. ಯಾಕೆ ಅಂತ ಅಂದ್ರೆ, ಮೀಸಲಾತಿ ಅಂತ ಅನ್ನೋ ಕಾನ್ಸೆಪ್ಟ್ ಬಂದಿರೋದು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ SC/ST ಕ್ಯಾಟಗರಿ ಏನಿದೆ ಅದನ್ನ ಅಪ್ಲಿಫ್ಟ್ ಮಾಡಬೇಕು, ಅವ್ರನ್ನ ಸೋಷಿಯಲ್ ಮೈನ್ ಸ್ಟ್ರೀಮ್ ತರಬೇಕು ಅನ್ನೋ ಉದ್ದೇಶದಿಂದ ಮೀಸಲಾತಿಯನ್ನ ಕಲ್ಪಿಸಿರೋದು. ಆದ್ರೆ ಸೊ ಇವರು 70 ಅಂದ್ರೆ ಈಗ ಸುಮಾರು ಬರೀ 2 ಮಾತ್ರ ಈ ಮೀಸಲಾತಿ ವ್ಯವಸ್ಥೆನ ತಗೊಂಡಿರೋದು. ಸೊ 70 ಇವರು ಈ ಅಂದ್ರೆ ಕ್ಯಾಟಗರೈಸ್ ಮಾಡಿ ಮೀಸಲಾತಿಯನ್ನ ರೀಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋ ಹುನ್ನಾರ ಏನ್ ಮಾಡ್ತಾ ಇದಾರೆ. ಸೊ ಇದಕ್ಕೆ ನಮ್ಮ ವಿರೋಧ ಇದೆ. ಯಾಕಂದ್ರೆ 70 ಇವರು ಹುನ್ನಾರ ಮಾಡ್ತಾ ಇದಾರೆ ಅಂತ ಅಂದ್ರೆ, 2000 ಸಾಮಾಜಿಕ ವ್ಯವಸ್ಥೆನಲ್ಲಿ, ಜಾತಿ ವ್ಯವಸ್ಥೆನಲ್ಲಿ SC ಮತ್ತೆ ST ಎಷ್ಟು ದೌರ್ಜನ್ಯನ ಅನುಭವಿಸಿದ್ದಾರೆ ಅದು ಆ ಸಮುದಾಯಗಳಿಗೆ ಅಷ್ಟೇ ಗೊತ್ತಿದೆ. ಹಾಗೆ 1975 ಮತ್ತೆ 2000 ಪಂಜಾಬ್ ಮತ್ತೆ ಆಂಧ್ರಪ್ರದೇಶ ಸರ್ಕಾರಗಳು ಏನು ಈ ಸೇಮ್ ಅಂದ್ರೆ ಇದೇ ವಿಚಾರವಾಗಿ ಎಸ್ಸಿ ಮತ್ತೆ ST ಮೀಸಲಾತಿಯನ್ನ ರೀಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೋಸ್ಕರ ಏನು ಅಮೆಂಡ್ಮೆಂಟ್ಸ್ ನ ತಂದು ಅದನ್ನ ಚೆನ್ನೈ ಅನ್ನೋರು ಸುಪ್ರೀಂ ಕೋರ್ಟ್ ಬೆಂಚ್ ಗೆ ತಗೊಂಡೋಗ್ತಾರೆ. ಏನಕ್ಕೆ ಅಂತ ಅಂದ್ರೆ, ಸೊ ಮೀಸಲಾತಿ 50% ಗಿಂತ ಜಾಸ್ತಿ ಆಗಬಾರ್ದು. ಹಾಗೆ ಪಂಜಾಬ್ ಸರ್ಕಾರ ಮತ್ತೆ ಆಂಧ್ರಪ್ರದೇಶ ಸರ್ಕಾರ ಈ ಮೀಸಲಾತಿಯನ್ನ 50% ಗಿಂತ ಅಧಿಕವಾಗಿ ಜಾರಿಗೊಳಿಸಿರುತ್ತೆ ಆಯಾಯ ರಾಜ್ಯಗಳಲ್ಲಿ. ಸೊ ಇದು ಈ ಮೀಸಲಾತಿಯ ಪರ್ಸೆಂಟೇಜ್ ಏನಿದೆಯೋ 50% ಗಿಂತ ಜಾಸ್ತಿ ಆಗ್ಬೇಕು ಅಂತ ಅಂದ್ರೆ, ಇದಕ್ಕೆ ಸಂಸತ್ನಲ್ಲಿ ಅನುಮೋದನೆ ಸಿಗಬೇಕು ಮತ್ತೆ ರಾಷ್ಟ್ರಪತಿಗಳ ಅಂಕಿತ ಸಿಗಬೇಕು. ಇದನ್ನ ನೀವು ಹೇಗ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಮಾಡಿ ಇದನ್ನ ಅವರು ಸುಪ್ರೀಂ ಕೋರ್ಟ್ ಬೆಂಚ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಬೆಂಚ್ಗೆ ಹೋದ ನಂತರ ಈ ಆದೇಶವನ್ನ ಸುಪ್ರೀಂ ಕೋರ್ಟ್ ಜಡ್ಜ್ಗಳು, ಅದು 7 ಇದ್ದಂತ ಜಡ್ಜ್ಗಳು, 6:1 ರೇಷಿಯೋನಲ್ಲಿ ಅಂದ್ರೆ 6 ಜಡ್ಜ್ಗಳು ಇದಕ್ಕೆ ಸಮ್ಮತಿ ವ್ಯಕ್ತಪಡಿಸ್ತಾರೆ, ಒಬ್ಬರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಯಾಕೆ ಅಂತ ಅಂದ್ರೆ, ಅವ್ರು ಮೂಲ ಕಾರಣ ಏನ್ ಕೊಡ್ತಾರೆ ಅಂತ ಅಂದ್ರೆ, ಈ ನಮ್ಮ ಮೀಸಲಾತಿಯ ರೀಡಿಸ್ಟ್ರಿಬ್ಯೂಷನ್ ಏನಿದೆ, ಸಬ್ ಕ್ಯಾಟಗರೈಸೇಷನ್ ಆಫ್ ಕ್ಯಾಸ್ಟ್ ಏನಿದೆ, ಇದು ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ. ಅವ್ರನ್ನ ಆರ್ಥಿಕ ಬೆಳವಣಿಗೆ ಅಥವಾ ಆರ್ಥಿಕ ಮಟ್ಟ ಒಂದೇ ಇಟ್ಕೊಂಡು ನಾವು ಈ ಜಾತಿಗಳನ್ನ ಅಥವಾ SC/ST ನಾವು ಮೀಸಲಾತಿಯನ್ನ ವಿರೋಧ ಮಾಡೋಕ್ಕಾಗಲ್ಲ ಅಥವಾ ರೀಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗೆ 340 ವಿಧಿ ಏನು ಹೇಳುತ್ತೆ ಅಂತ ಅಂದ್ರೆ, SC/ST ಜನಾಂಗ ಏನಿದೆ ಅದನ್ನ, ಸೊ ಇಂಡಿವಿಜುವಲ್ ಫ್ರಮ್ ಗ್ರೂಪ್ ಅದನ್ನ ಆತರ ಗುರುತಿಸಬೇಕು ಅಂತ ಅಂದ್ರೆ, SC/ST ಈಗ ಯಾರೋ ಒಬ್ರು ಮೀಸಲಾತಿ ಉಪಯೋಗ ತಗೊಂಡು ಅವರು ಶ್ರೀಮಂತರಾಗಿದ್ದಾರೆ ಅಥವಾ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂತ ಅಂದ್ರೆ, ಅವ್ರೊಬ್ಬರನ್ನ ನಾವು ಕನ್ಸಿಡರ್ ಮಾಡಕ್ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಸಂವಿಧಾನ ಮತ್ತೆ ಸುಪ್ರೀಂ ಕೋರ್ಟ್ ಎರಡೂ ಹೇಳಿದೆ. ಹಾಗಾಗಿ ಈ ಆದೇಶ ಏನಿದೆ ಇದು ಸ್ಪಷ್ಟವಾಗಿ ಸಂವಿಧಾನದ ಉಲ್ಲಂಘನೆ ಹಾಗೂ ಸುಪ್ರೀಂ ಕೋರ್ಟ್ನ ಹಿಂದಿನ ಆದೇಶಗಳೇನಿದೆ ಅದನ್ನ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಸೊ ಹಾಗಾಗಿ ಈ ಹುನ್ನಾರಗಳನ್ನೆಲ್ಲ ಅವರು ಬದಿಗಿಟ್ಟು SC/ST
ಸಾಮಾಜಿಕ ಮತ್ತೆ ಆರ್ಥಿಕ ಶೈಕ್ಷಣಿಕ ವ್ಯವಸ್ಥೆ ಏನಿದೆ ಅದನ್ನ ಇನ್ನೂ ಬಲಗೊಳಿಸಬೇಕು ಅಂತ ನಾವು ನಮ್ಮ ಡಿಮ್ಯಾಂಡ್ ನ ಮಾಡ್ತಾ ಇದೀವಿ. ಹಾಗೇನೆ ಸೊ ಆರ್ಥಿಕವಾಗಿ ಎಸ್ ಸಿ ಎಸ್ ಟಿ ಸಮುದಾಯಗಳು ಎಷ್ಟೇ ಬಲವಾಗಿದ್ರು ಕೂಡ ಅವರನ್ನ ಜಾತಿ ವ್ಯವಸ್ಥೆ ಅಥವಾ ಜಾತಿಯಿಂದ ಗುರುತಿಸೋ ಅಂತ ಪಿಡುಗು ಇನ್ನೂ ಹೋಗಿಲ್ಲ. ಸೊ ಇದು ಮಾನಸಿಕ ಪಿಡುಗು ಅಂತ ಹೇಳ್ಬೋದು. ಎಲ್ಲಿವರೆಗೆ ಮಾನಸಿಕ ಪಿಡುಗಿನ ತೊಡೆದಾಕೋದಕ್ಕೆ ಆಗಲ್ವೋ ಅಲ್ಲಿವರೆಗೆ ಇಂಥ ಹುನ್ನಾರಗಳಿಗೆಲ್ಲ ನಾವು ಅವಕಾಶ ಮಾಡಿಕೊಡಲ್ಲ. ಇದನ್ನ ನಾವು ಪ್ರತಿಭಟಿಸ್ತೀವಿ, ಇದನ್ನ ನಾವು ಮುಂದಿನ ಹಂತದವರೆಗೂ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬಂದು ಸಹಕರಿಸಿದ್ದಾರೆ, ಈ ಕಾರ್ಯಕ್ರಮ ನಾವು ತಗೊಂಡು ಹೋಗ್ತಾ ಇದೀವಿ ಮುಂದಕ್ಕೆ. ಜೈ ಭೀಮ್. ಏನು ಆಗಸ್ಟ್ 1ನೇ ತಾರೀಕು 2024ರಂದು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಬಿವೈ ಚಂದ್ರಚೂಡರವರು ಏನು ತೀರ್ಪನ್ನ ಕೊಟ್ಟಿದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ಕೆನೆ ಪದರದ ಅಡಿಯಲ್ಲಿ ಒಳ ಮೀಸಲಾತಿಗಾಗಿ ಎಲ್ಲಾ ರಾಜ್ಯಗಳಿಗೆ ಸಲಹೆಗಳನ್ನು ನೀಡಿ ರೂಪಿಸಬೇಕೆಂದು ಇವತ್ತೊಂದು ದಿವಸ ತೀರ್ಪನ್ನ ಕೊಟ್ಟಿದ್ದಾರೆ. ಈ ಕೆನೆ ಪದರದ ಅಡಿಯಲ್ಲಿ ಮೀಸಲಾತಿಗಾಗಿ ಅದರ ವಿರುದ್ಧವಾಗಿ ನಮ್ಮ ಎಲ್ಲಾ ಕೇಂದ್ರ ಸರ್ಕಾರಿ ನೌಕರರು, ಬಿಎಂಎಲ್ ಅವರು, ಸಿಎಫ್ಟಿಆರ್ಐನ್ ಅವರು, ನಮ್ಮ ರೈಲ್ವೆ ಕಾರ್ಯಾಗಾರದವರು ಎಲ್ಲರೂ ಸೇರಿ ಇವತ್ತೊಂದು ದಿವಸ ಪ್ರತಿಭಟನೆ ಮಾಡ್ತಾ ಇದೀವಿ. ಇದರಲ್ಲಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆಯನ್ನ ಕೊಟ್ಟು ಈ ಮೀಸಲಾತಿ ಕೆನೆ ಪದರದ ಅಡಿಯಲ್ಲಿ ಮೀಸಲಾತಿಯನ್ನು ಅಳವಡಿಸದೆ ತೀರ್ಪನ್ನು ಕೊಟ್ಟಿದ್ದಾರೆ, ಅದನ್ನ ತೆಗೆದುಹಾಕಬೇಕು ಅಂತ ಈ ಮೂಲಕ ಅವರಿಗೆ ಒಂದು ವಿಷಯವನ್ನ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದೀವಿ. ಕೆನೆ ಪದರ ಜಾತಿಗಳು ಮಾಡಬೇಕು, ಕ್ರೈಮಿ ಲೇಯರ್ ಜಾತಿಗಳ ಅಂದ್ರೆ ಕ್ಯಾಸ್ಟ್ ಮಾಡಿ ಈ ಕ್ಯಾಸ್ಟ್ ವೈಸ್ ಇವರಿಗೆ ರಿಸರ್ವೇಶನ್ ನ ಕಡಿತಗೊಳಿಸಿ, ಇಲ್ಲಿ ರಿಸರ್ವೇಶನ್ ನ ಕಡಿತ ಮಾಡಿ ಬೇರೆ ಉಪಜಾತಿಗಳನ್ನ ಸೇರಿಸಿ ಅಂತಂದ್ರೆ ಮೂಲವಾಗಿ ಯಾರು ಇಲ್ಲಿ ನೋವುಗಳು ಅನುಭವಿಸ್ತಾ ಇದ್ದಾರೆ ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿ ಯಾರು ಇಲ್ಲಿ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ ಅವ್ರನ್ನ ಇಲ್ಲಿ ಈ ವರ್ಗದಿಂದ ಕಿತ್ತಾಕಿ ಬೇರೆ ವರ್ಗದವ್ರನ್ನ ಸೇರಿಸಿ ಈ ಸಮಾನದ ಈ ಒಂದು ರಿಸರ್ವೇಶನ್ ನ ಮೂಲದಿಂದಲೇ ತೆಗಿಬೇಕು ಅನ್ನೋ ಒಂದು ಮನೋಭಾವದಿಂದ ಈ ಹುನ್ನಾರ ನೀಡ್ತಾ ಇದೆ. ಇದು ಎಸ್ ಸಿ ಎಸ್ ಟಿಗಾಗಿರೋ ಅಂತ ಒಂದು ತಗ್ಗೊಲೆ ಅಂತ ನನ್ನ ಭಾವನೆ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಪ್ರತಿಯೊಂದು ರಾಜ್ಯಗಳಿಗೆ ಅವರದೇ ಆದ ಧಾರ್ಮಿಕ ಮತ್ತು ಆರ್ಥಿಕ ಒಲವುಗಳಿರ್ತದೆ. ತಮಿಳುನಾಡಿನಲ್ಲೂ ಪರಯ ಮತ್ತೆ ಕೆಲವು ಜಾತಿಗಳ ತಾರತಮ್ಯತೆಗಳು ಇದೆ. ಅಲ್ಲಿಯ ವಾತಾವರಣಗಳು ಮತ್ತು ಅಲ್ಲಿಯ ಎಂಪಿಗಳು ಇದ್ರ ಬಗ್ಗೆ ಒಲವು ತೋರಿಸಿ ಮತ್ತು ಹೋರಾಟ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಮಾಡಿ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ನಲ್ಲಿ ಆಗ್ಬೋದು ಮತ್ತೆ ಪಾರ್ಲಿಮೆಂಟ್ನಲ್ಲಿ ಅವರು ಪಾರ್ಲಿಮೆಂಟ್ನಲ್ಲಿ ಈ ಒಂದು ವಿಚಾರವಾಗಿ ಅವರು 67% ರಿಸರ್ವೇಷನ್ ಅವ್ರ ಸ್ಟೇಟ್ನಲ್ಲಿ ಅಳವಡಿಸ್ತಾರೆ. ಈ ಒಂದು ಇದು ನಮ್ಮವರು ಬರಲಿಲ್ಲ, ನಮ್ಮ ಸ್ಟೇಟ್ ಬರಲಿಲ್ಲ, ನಮ್ಮವರು ಸುಪ್ರೀಂ ಕೋರ್ಟ್ ಆಕ್ಟ್ ಏನ್ ಹೇಳುತ್ತೆ 59.5 ಅಂದ್ರೆ 49.5% ರೀಚ್ ಆಗಬಾರ್ದು. ಅದು ಅದ್ರ ಮೇಲ್ ರೀಚ್ ಆದ್ರೆ ಅದು ರಿಸರ್ವೇಷನ್ ಹಾನಿ ಆಗುತ್ತೆ ಮತ್ತೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು 49.5 ಇಳಿಸ್ತಾರೆ. ಅದೇ ರೀತಿ ಎಲ್ಲ ರಾಷ್ಟ್ರ ಎಲ್ಲ ರಾಜ್ಯಗಳಿಗೂ ನೀವು ಇದೇ ತರ ಮಾಡಬೇಕು ಅಂತಂದ್ಬಿಟ್ಟು ಮಾರ್ಗಸೂಚನೆ ನೀಡ್ತಾರೆ. ಈಗ ಈ ಒಂದು ಕಮಿಟಿನಲ್ಲಿ ಸುಪ್ರೀಂ ಕೋರ್ಟ್ನ 7 ಜಡ್ಜ್ ಕಮಿಟಿನಲ್ಲಿ ನಿರ್ಧಾರವಾದಂತೆ ಇವರು ಇಡೀ ರಾಷ್ಟ್ರಾದ್ಯಂತ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗಿದ್ದಾರೆ. ಇದು ತಪ್ಪಾಗಿದೆ. ಇವತ್ತು ಪರ್ಸೆಂಟೇಜ್ ವೈಸ್ ನೋಡಕ್ ಹೋದ್ರೆ ಕೆಲವೇ ಒಂದೂವರೆ ಪರ್ಸೆಂಟ್ ಜನ ಎಸ್ ಸಿ ಎಸ್ ಟಿ ಜನ ಸರ್ಕಾರಿ ನೌಕರಲ್ಲಿ ಇದ್ರು ಅದು ಹೆಚ್ಚು. ಅದು ನಮ್ಮ ಜನ ಎಸ್ ಸಿ ಎಸ್ ಟಿಗಳಿಗೆ ಪ್ರೈವೇಟ್ನಲ್ಲೂ ರಿಸರ್ವೇಷನ್ ಸಿಗಬೇಕು. ಅಲ್ಲಿಯೂ ಈಗ ಯಾಕಂತಂದ್ರೆ ಎಲ್ಲರೂ ಗೌರ್ಮೆಂಟ್ ಕೆಲಸ ಪಡ್ಕೊಳಕ್ ಸಾಧ್ಯ ಇಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗ್ಬೋದು, ಎಂಟರ್ಪ್ರಿನರ್ಶಿಪ್ ಅವರಾಗ್ಬೋದು, ಮತ್ತೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಾಗ್ಬೋದು ಅಥವಾ ಇನ್ಫೋಸಿಸ್ ಆಗ್ಬೋದು, ಮಲ್ಟಿನ್ಯಾಷನಲ್ ಕಂಪನಿಗಳಾಗ್ಬೋದು, ಈ ಎಲ್ಲ ಕಡೆ ರಿಸರ್ವೇಷನ್ ಚಾಲ್ತಿ ಬಂದ್ರೆ ಆವತ್ತು ಇವರು ನಮಗೆ ಇಲ್ಲಿ ಕ್ರಿಮಿ ಲೇಯರ್ ಅಂತ ಮಾಡಿ ಈ ಇದರಿಂದ ನಮ್ಮನ್ನ ಕೈ ಬಿಡ್ಲಿ. ಇವ್ರು ಏನೋ ಮಾಡ್ದೇನೆ ನಾವು ತಗೊಳ್ತಾ ಇರೋ ಇಡೀ ದೇಶದಲ್ಲಿ ಕಾರ್ಮಿಕ ಇವರು ಸರ್ಕಾರಿ ನೌಕರರು ಅಂತಂತಂದ್ರೆ 0.5 or 1% ಜನ ಬಂದ್ರು ಅದು ಹೆಚ್ಚು. ನಮ್ಮನ್ನ ತಾಳೆ ಮಾಡಿ ನಮ್ಮನ್ನ ಬ್ಯಾಲೆನ್ಸ್ ಮಾಡಿ ಇಡೀ ಸಮುದಾಯಕ್ಕೆ ಮೋಸ ಮಾಡ್ತಾ ಇದಾರೆ. ಇದು ತಪ್ಪು. ಈ ಒಂದು ಸುಪ್ರೀಂ ಕೋರ್ಟ್ನ ಆದೇಶದ ವಿರುದ್ಧ ನಮ್ಮ ಕೂಗಿದೆ. ನಾವು ಈ ಒಂದು ವಿಚಾರಕ್ಕಾಗಿ ನಾವು ಇಲ್ಲಿ ಪ್ರತಿಭಟಿಸ್ತಾ ಇದ್ದೀವಿ. ನಮಗೆಲ್ಲರೂ ಗೊತ್ತಿರೋ ಹಾಗೆ ಇವತ್ತೊಂದು ದಿವಸ ಏನ್ ಹೋರಾಟ ಮಾಡ್ತಾ ಇದೀವಿ. ಏನು August 1ನೇ ತಾರೀಕು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಏನು ಇದು ತೀರ್ಪನ್ನ ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಕೆನೆ ಪದರದ ಅಡಿಯಲ್ಲಿ ಮೀಸಲಾತಿಯನ್ನ ಅಳವಡಿಸಬೇಕು ಅಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ದಿವಸ ಹೋರಾಟ ಮಾಡ್ತಾ ಇದೀವಿ. ನಾವುಗಳೆಲ್ಲರೂ ಈ ಹೋರಾಟಕ್ಕೆ
ಭಾಗವಹಿಸಿ ಎಲ್ಲ ಯಶಸ್ವಿಗೊಳಿಸಿದ್ದೀರಾ. ಇವಾಗ ನಮ್ಮ ಸಿಡಬ್ಲ್ಯೂಎಂ ಸರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಈ ಮನವಿಯನ್ನ ಕಳಿಸಬೇಕು ಅಂದ್ಬಿಟ್ಟು ನಮ್ಮ ಅಳವಡಿಸಬೇಕು ಅಂದ್ಬಿಟ್ಟು ಕೇಳ್ಕೊತಾ ನನ್ನ ಈ ಮನವಿ ಪತ್ರವನ್ನು ನಮ್ಮ ಆಲ್ ಇಂಡಿಯಾ ಸಿಸ್ಟಿ ಅಸೋಸಿಯೇಷನ್ ಪರವಾಗಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೈ ಹಿಂದ್. ಸ್ವಲ್ಪ ಮೋರ್ ಬೆನಿಫಿಟ್ಸ್ ದೇ ಹ್ಯಾವ್ ಟು ರೀಡಿಸ್. ಜಾತಿ ವ್ಯವಸ್ಥೆ ಇರುವವರೆಗೂ ವಿಭಜನೆ ನೀತಿ ಸಲ್ಲದು, ಸಲ್ಲದು ವಿಭಜನೆ ನೀತಿ ಸಲ್ಲದು. ಹೋರಾಟ ಹೋರಾಟ ಗೆಲ್ಲುವವರಿಗೆ ಹೋರಾಟ, ಹೋರಾಟ ಹೋರಾಟ ಸರ್. ಮುಂದೆ ನೆಲ ಸೈಡ್ ಸೈಡ್ ಬಿಡೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.